ಕಾಕತಿ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಕುಂದು ಕೊರತೆ ಆಲಿಸಿದ ಶಾಸಕ ಸತೀಶ್ ಜಾರಕಿಹೊಳಿ ಹೌದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಕಾಕತಿ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಸಾರ್ವಜನಿಕರ ಕುಂದು ಕೊರತೆ ಆಲಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯುವ ನೀರು ಒಳಚರಂಡಿ ಹಾಗೂ ರಸ್ತೆ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದರು ಇವರ ಸಮಸ್ಯೆಗೆ ಸ್ಪಂದಿಸಿದ ಶಾಸಕರು ಶೀಘ್ರದಲ್ಲೇ ನೆರವೇರಿಸುವ ಬಗ್ಗೆ ಭರವಸೆ ನೀಡಿದರು ಅವರೆಲ್ಲ ಸಮಸ್ಯೆಗಳನ್ನು ಕೇಳಕ್ಕೆ ಬಂದಿದ್ದೀವಿ ಯಾಕಂದ್ರೆ ಇನ್ನೂ 5 ವರ್ಷ ಅವಕಾಶ ಇದೆ ಅವರಿಗೆ ಸೋ 5 ವರ್ಷದಲ್ಲಿ ಏನು ಮಾಡಬೇಕು ಅಂತ ಒಂದೆಲ್ಲ ಲಿಸ್ಟ್ ಮಾಡಿದ್ದಾರೆ ಒಂದು 54 ವರ್ಕ್ಗಳ ಲಿಸ್ಟ್ ಮಾಡಿದ್ದಾರೆ ಸಂಪೂರ್ಣ ಕಾಕತಿ ಗ್ರಾಮ ಅಭಿವೃದ್ಧಿ ನೋಡೋಣ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಯೋಜನೆಗಳಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸರ್ ಈಗ ರೂಪಾಂತರ ಕೋರ್ನ ಒಂದು ಇದಾಗಿದ್ರೆ ಹೆಚ್ಚಿನದಾಗಿದ್ರೆ ಮಹಾರಾಷ್ಟ್ರದೊಳಗಡೆ ಈಗ ಕಡೆ ಜನಗೆ ಬರ್ತಾ ಇಲ್ಲ ಸರ್ ಸರಿಯಾಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಚೆಕ್ ಮಾಡ್ತಾ ಇಲ್ಲ ಅಂತ ಇದು ಬರ್ತಾ ಇದೆ ಕಳ್ಳದಾರಿಯಿಂದ ಬರ್ತಾ ಇದ್ದಾರೆ ಸರ್ ಇಲ್ಲ ಮಾಡಬೇಕು ಸ್ಟ್ರಿಕ್ಟ್ ಆಗಿ ಮಾಡಬೇಕು ಯಾಕಂದ್ರೆ ಮತ್ತೆ ಅವರಿಂದ ಬೇರೆ ತೊಂದರೆ ಆಗಬಾರದು ಇದಕ್ಕೆ ಸ್ಟ್ರಿಕ್ಟ್ ಆಗಿ ಮಾಡಿದ್ರಲ್ಲ ಅದಕ್ಕೆ ಮಾಡಿದ್ರೆ ಒಳ್ಳೆಯದು ನಾನು ಕೂಡ ನೋಡ್ತೀವಿ ಅದ್ರ ಬಗ್ಗೆ ಸರ್ ಇನ್ನೊಂದು ಮೀಸಲಾತಿ ಬಗ್ಗೆ ಸರ್ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಸರ್ ಇವಾಗ ಮೀಸಲಾತಿ ನೋಡೋ ಸರ್ಕಾರ ಎಲ್ಲರಿಗೂ ಮೀಸಲಾತಿ ಬೇಕಂತ ಕೊಡ್ಲಿಕ್ಕೆ ಆಗೋಲ್ಲ ಎಲ್ಲರಿಗೂ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸರ್ಕಾರ ಮಂಜೂರು ಮಾಡ್ತಾರೆ ಉದ್ಯೋಗ ಖಾತರಿ ಯೋಜನೆ ಸದುಪಯೋಗ ಪಡಿಸಿಕೊಂಡು ಗ್ರಾಮ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಚುನಾಯಿತ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮದ ಮುಖಂಡರು ಪಿಡಿಒ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು